ಫ್ರೆಂಡ್ಸ್, ನಾನು ಡಾಕ್ಟರ್ ಅಬ್ದುಲ್ ಹಕೀಮ್. ನನ್ನ ಕ್ಲಿನಿಕಲ್ಲಿ ಕಲಬುರಗಿಯಲ್ಲಿ ಕ್ಯಾರೋಪ್ರಾಕ್ಟಿಕ್ ಕ್ಲಿನಿಕ್ ಇದೆ. ನನ್ನ ಕಡೆ ಚಿಂಚೋಳಿಯಿಂದ ಒಬ್ಬರು ಕ್ಲೈಂಟ್ ಬಂದಿದ್ರು. ಅವ್ರದ್ದು ಮೊದಲು ಬಂದಾಗ ಫಸ್ಟ್ ಡೇ 4 ದಿವಸ ಮುಂಚೆ ಬಂದಿದ್ರಲ್ಲ, 4 ಡೇಸ್ ಬ್ಯಾಕ್ ಮುಂಚೆ ನನ್ನ ಕಡೆ ಬಂದಿದ್ರು. ಇವರಿಗೆ ಇಲ್ಲಿ ಕತ್ತು ಬ್ಯಾನಿ, ತುಂಬ ಬ್ಯಾನಿ ಇತ್ತು. ಅದ್ರ ಕಡೆಯಿಂದ ಎದಿ ಬ್ಯಾನಿ ಇತ್ತು. ಅದರ ಸಲುವಾಗಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ತಿರುಗಾಡಿ ತುಂಬ ಅವ್ರಿಗೆ ಏನಿದೆ ನೋವು ಅನುಭವಿಸಿ ನನ್ನ ಕಡೆ ಬಂದಿದ್ರು. ಬಂದ ನಂತರ ನನ್ನ ಕಡೆ 3 ದಿವಸ ಮುಂಚೆ ಒಂದು ಸರ್ತಿ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಆ ಟ್ರೀಟ್ಮೆಂಟ್ ಆದ ನಂತರ ಆಲ್ಮೋಸ್ಟ್ 75% ಬಾರನಿ ಭಾಗ ಅವರಿಗೆ ರಿಲೀಫ್ ಆಯಿತು. ರಿಲೀಫ್ ಆದ ನಂತರ ಮತ್ತೆ ಇವತ್ತು ಇನ್ನೊಂದು ಟ್ರೀಟ್ಮೆಂಟ್ ಸಲುವಾಗಿ ಕರೆದಿದ್ದೆ. ಈಗ ಸದ್ಯಕ್ಕೆ ಅವ್ರದ್ದೇನು ಬೆನಿಫಿಟ್ ಸಿಕ್ಕಿದೆ, ಅವರಿಗೆ ಏನು ಲಾಭ ಆಗಿದೆ, ಅವ್ರ ಕಡೆಯಿಂದಾನೇ ನಾನು ಕೇಳಬೇಕಂತ ನಾನು ಇಚ್ಛೆಪಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸರ್, ನೀವು ಎಲ್ಲಿಂದ ಬರೋದು? ನಾವು ಚಿಂಚೋಳಿಯಿಂದ. ಚಿಂಚೋಳಿಯಿಂದ. ಎಕ್ಸಾಕ್ಟ್ಲಿ ಏನಾಗಿದೆ ಸರ್ ಮೇಡಮ್ ಅವರಿಗೆ ಅವ್ರು ಜಾಸ್ತಿ ನೋವು ಜಾಸ್ತಿ ಆಗೈತ್ರಿ. ನೋವಿನಿಂದ ಹೊಟ್ಟೆ ಮಲ್ಕೊಂಬೋದಿಲ್ಲ, ನಿದ್ರೆ ಇಲ್ಲ, ಏನೂ ಇಲ್ಲ. ಮಲ್ಕೊಂಬೋದೇ ಇಲ್ರಿ. ಮಗ್ಗಲ್ ಒಂದ್ ಸೈಡ್ ಮಲ್ಕೊಂಬತ್ಲೇನೆ ಮಲ್ಕೊಂಡಾಗೆ ಬೆನ್ನ ತುಂಬ್ಕೊಂಬರೋದು, ಎದೆ ನಯ್ಯೋದು, ತುಂಬ್ಕೊಂಬರೋದು. ಅದೇ ಹಾರ್ಟ್ ಪ್ರಾಬ್ಲಮ್ ನಾ ತಿಳ್ಕೊಂಡಿದ್ದೀನಿ. ಆಕ್ಚುಲಿ ಸ್ಕ್ಯಾನ್ ಅದೆಲ್ಲ ಜಗದೇವದಾಗೆಲ್ಲ ಕ್ಲೀನ್ ಮಾಡಿಸಿದ ಮ್ಯಾಗೆ ನೀವು ಅಂತೀರ ಅದು ಕ್ಲೀನ್ ಅದಕ್ಕೆ ಓಕೆ ಆಗಿದ್ದಕ್ಕೆ ನಾನು ಆಕ್ಚುಲಿ ಇಲ್ಲಿ ಬಂದಿದ್ದೆ. ಹಾರ್ಟಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ಅಂತ. ಇಲ್ಲಿ ನೀವು ಎಷ್ಟು ಸರ್ತಿ ಬಂದಿದ್ದೀರಿ ನನ್ನ ಕಡೆ? ಎರಡನೇ ಸಲ. ಈಗ ಆಲ್ಮೋಸ್ಟ್ ಎಷ್ಟು ಕ್ಲಿಯರ್ ಇದೆ ನಿಮ್ದು ಬ್ಯಾನಿ? ಒಟ್ಟ ಕಮ್ಮಿ ಆಗಿದೆ. ರಾತ್ರಿ ನಿದ್ದೆನೂ ಸರಿಯಾಗಿ ಬರ್ತಾ ಇದೆ. ನಿದ್ದೆ ಭಯ ಪಡ್ಲಾಕ ಹಿಂಗ್ ಮಕ್ಕತಿ ನೋಡ್ರಿ, ಕಾಣ್ ಮುಸ್ತಿ ನೋಡ್ರಿ, ಒಮ್ಮೆ ಸರ್ಕಾರ ಅನ್ನೋದು ದಿಕ್ಕ ಈಗನೂ ಆಗ್ತಾ ಇದೆ. ಭಯ ನಿನ್ನೆ ಆಗಲ್ಲ, ಅದೇ ಯಾಕೆ ಅದು ಗೊತ್ತಾಗಲ್ಲ. ಇಲ್ಲ, ಭಯ ಪಡಬೇಡ್ರಿ. ಬ್ಯಾನಿ ಮುಗಿಯೋದಲ್ಲ, ನೋವು ಹೋಗಿದೆ ಅಂದ್ರೆ ಭಯ ಪಡೋದು ಅವಶ್ಯಕತೆ ಇಲ್ಲ. ಯೂಸಲಿ ಏನಾಗುತ್ತೆ, ಈ ಎದೆ ಬ್ಯಾನಿ ಕತ್ತು ಬ್ಯಾನಿ ಏನಾದರೂ ಇರೋದ್ರಿಂದ ತುಂಬಾ ಮಂದಿ ಗಾಬರಿ ಪಡ್ತಾರ. ನಮ್ಗೆ ಹಾರ್ಟಿನ ಪ್ರಾಬ್ಲಮ್ ಅದ, ಇದು ಒಳ್ಳೇದಿದೆ, ಗಾಬರಿ ಪಡ್ಬೇಕು. ಮೊದಲು ಫಿಸಿಷಿಯನ್ ಕಡೆನೆ ಇದೆಲ್ಲ ಪ್ರಾಬ್ಲಮ್ ಸಲುವಾಗಿ ಹೋಗಿ ತೋರಿಸ್ಬೇಕು. 3-4 ದಿವಸ ಮುಂಚೆ ಸರ್ ಯಾವಾಗ ಫೋನ್ ಮಾಡಿದ್ರು ನನಗೆ, ಸರ್ ಹೇಳಿದ್ರು ನಾನು ಜಯದೇವನಲ್ಲಿ ತೋರಿಸಿನಿ ಸರ್, ಹಾರ್ಟಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅವರು. ತದನಂತರನೇ ನಾನು ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೆ. ಯೂಸಲಿ ರೆಡ್ ಫ್ಲ್ಯಾಗ್ಸ್ ಅದು ಏನಾದರೂ ಇದ್ದರೆ ಫಿಸಿಷಿಯನ್ ಕಡೆ ಗೊತ್ತಾಗುತ್ತೆ. ನಿಮಗೆ ಆ ಥರ ಏನಾದರೂ ಕತ್ತು ಬ್ಯಾನಿ ಏನಾದರೂ ಸಮಸ್ಯೆ ಇದ್ದರೆ ಬೆಟರ್ ಟು ಸೀಕ್ ಫಿಸಿಷಿಯನ್ ಅಡ್ವೈಸ್ ಫಸ್ಟ್. ಫಿಸಿಷಿಯನ್ ಕಡೆ ಎಲ್ಲ ಕ್ಲಿಯರೆನ್ಸ್ ಆಗಿದ ನಂತರ ಎಲ್ಲಕ್ಕಿಂತ ಬೆಸ್ಟ್ ಸೆಂಟರ್ ಅಂದರೆ ನಿಮಗೆ ಇದು ನಮ್ಮ ಕಡೆ ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದೀವಿ ನಾವು. ನಮ್ಮ ಕಡೆ ತುಂಬ ಅಡ್ವಾನ್ಸ್ ಮಷಿನರೀಸ್ಗಳು ಇದ್ದಾವೆ, ಮತ್ತು ಟೆಕ್ನಿಕ್ಸ್, ಹ್ಯಾಂಡ್ಸ್ ಆನ್ ಟೆಕ್ನಿಕ್ಸ್ ಇದ್ದಾವೆ. ಕೈಲಿಂದ ಸ್ವಲ್ಪ ಮೊಬಲೈಸೇಷನ್, ಮ್ಯಾನುಪುಲೇಷನ್ಸ್ ಎಲ್ಲ ಥೆರಪೀಸ್ ಇರ್ತಾವೆ. ಒಂದು ಸರ್ತಿ ನಮ್ಮ ಕಡೆ ಬಂದು ನೋಡಿದ ನಂತರ ನಿಮಗೆ ಗೊತ್ತಾಗುತ್ತೆ ನಮ್ಮ ಕಡೆ ಏನೇನಿದ್ದಾವಂತ. ಮತ್ತು ಇನ್ನೊಂದು ಮಾತು ನಿಮಗೆ ಹೇಳೋಕ್ಕೆ ಇಷ್ಟ ಏನು ಪಡ್ತೀನಿ ಅಂದರೆ, ಟ್ರೀಟ್ಮೆಂಟ್ ಪ್ರಕಾರ ನಮ್ಮದು ಚಾರ್ಜಸ್ ಇರ್ತಾವೆ. ನಮ್ಮದು ಚಾರ್ಜಸ್ 200 ಸ್ಟಾರ್ಟ್ ಆಗಿ 2000 ತನೂ ಇರ್ತದೆ ಪರ್ ಡೇ. ಅದ್ರ ಮಷಿನ್ಗೆ ಸಂಬಂಧಪಟ್ಟ ಯಾವ ಮಷಿನ್ ಕೊಡ್ತಾ ಇದ್ದೀನಿ, ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಇರ್ತದೆ. ಮತ್ತು ನಿಮಗೆ ಡೈರೆಕ್ಟ್ ಬಂದಿದ್ದ ತಕ್ಷಣ ನಿಮಗೆ ಏನಾದರೂ ಹೆಚ್ಚಿಗೆ ವಜ್ಜಿ ಹಾಕಬಾರ್ದಂತ ಅದೇ ನಮ್ದು ಆಸೆ ಇರ್ತದೆ. ಮೊದಲೇ ನೀವು ಎಲ್ಲ ವಜ್ಜಿ ತೊಗೊಂಡು ನಮ್ಮ ಕಡೆ ಬರ್ತೀರಿ. ನಿಮ್ದು ಕೆಪಾಸಿಟಿ ಪ್ರಕಾರ ನಿಮಗೆ ಏನು ಟ್ರೀಟ್ಮೆಂಟ್ ನಿಮಗೆ ಬೇಕು ಅದ್ರ ಪ್ರಕಾರನೇ ನಾನು ಡಿಸೈನ್ ಮಾಡಿ ಕೊಡ್ತೀನಿ. ಯಾವುದೇ ಥರದ ಪ್ರಾಬ್ಲಮ್ ಇರಲಿ, ಕತ್ತು ಬ್ಯಾನಿ ಇದೆ, ಬೆನ್ನು ಬ್ಯಾನಿ ಇದೆ, ಕೈ ಕಾಲು ಮೊಣಕಾಲು ಬ್ಯಾನಿ ಇದೆ, ನನ್ನ ಕಡೆ ಯಾವಾಗಲೂ ಬರ್ಬೋದು. ನನ್ನ ಕಡೆ ಟ್ರೀಟ್ಮೆಂಟ್ ಆಗ್ತಾಯಿದೆ ಅಂದರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಈಗ ನನಗೆ ಬೇರೆದೇನಾದರೂ ಸಮಸ್ಯೆ ಇದೆ, ಬೇರೆಯವ್ರ ಕಡೆ ಏನಾದರೂ ಅಡ್ವೈಸ್ ನಿಮಗೆ ತೊಗೊಳ್ಳೋದಿದೆ ಅಂದರೆ ನಾನು ಅದೇ ದಿವಸ ಬೇರೆ ಕಡೆಯಿಂದ ಒಂದು ರೆಫರೆನ್ಸ್ ಹಾಕಿ ಅವ್ರ ಕಡೆಯಿಂದ ಅಡ್ವೈಸ್ ತೊಗೊಂಡು ನನಗೆ ಸಂಬಂಧಪಟ್ಟಿ ಟ್ರೀಟ್ಮೆಂಟ್ ಇಲ್ಲಾಂದರೆ ನಾನು ಮುಂದೆ ಬರ್ಸಲ್ಲ. ಅದಕ್ಕಾಗಿ ಧಾರಾಳವಾಗಿ ಏನೇ ಪ್ರಾಬ್ಲಮ್ ಇದ್ದರೆ ನನಗೆ ಬಂದು ಭೇಟಿಯಾಗ್ರಿ. ಐ ಆಮ್ ರೆಡಿ ಟು ಹೆಲ್ಪ್ ಯು. ಯಾವಾಗಾದರೂ ಏನು ಪ್ರಾಬ್ಲಮ್ ಇದ್ರೂ ಬರ್ರಿ. ಓಕೆ.